ಕಾಂಗ್ರೆಸ್ನವರನ್ನ ಬಿಜೆಪಿಯವರು ದೇವಾಲಯ ಹಿಂದೂ ವಿರೋಧಿಗಳಂತ ಬಿಂಬಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಸಚಿವ ಸಂತೋಷ್ ಲಾಡ್ ಅವರು ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ 32 ಕೋಟಿ ದೇವರುಗಳಿವೆ, ಆದರೆ ಬಿಜೆಪಿಯವರನ್ನ ಯಾರೂ ಕೂಡ ಕಾಪಾಡಿಲ್ಲ. ಚುನಾವಣೆ ಬಂದಿದೆ, ಅಧಿಕಾರಕ್ಕೆ ಬರಬೇಕು ಅಂತ ಬಿಜೆಪಿಯವರು ಮನಬಂದಂತೆ ಹೇಳ್ತಾ ಇದ್ದಾರೆ, ಅವರು ಹೇಳಲಿ ಅಂತ ಹೇಳಿದರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಯೋಧ್ಯೆಗೆ ಹೋಗದ ವಿಚಾರವಾಗಿ ಮಾತನಾಡಿದ ಅವರು, ಸಿದ್ದರಾಮಯ್ಯನವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ, ಹಾಗೆ ಹೇಳಬಾರ್ದೆಂಬ ಯಾವುದೇ ನಿಯಮವಿಲ್ಲ. ಬಿಜೆಪಿಯವರಿಗೆ ರಾಮ ಮಂದಿರ ಚುನಾವಣೆ ಮುಗಿಯುವವರೆಗೂ ಅಷ್ಟೇ ನೆನಪಾಗುತ್ತೆ. ಈಗಾಗಲೇ ಶಂಕರಾಚಾರ್ಯರು ಬೈಕಾಟ್ ಮಾಡಿದ್ದಾರೆ, ಅವರ ಮೀರಿ ಬಿಜೆಪಿಯವರು ಇದ್ದಾರೆಯೇ? ಇದೀಗ ಬಿಜೆಪಿ ಅಧಿಕಾರ ದುರುಪಯೋಗ ಮಾಡಿಕೊಳ್ತಿದೆ ಅಂತ ಹೇಳಿದರು. ಇನ್ನು ಹಾವೇರಿ ಗ್ಯಾಂಗ್ ರೇಪ್ ಪ್ರಕರಣವನ್ನು ಮುಚ್ಚಿ ಹಾಕಲಾಗ್ತಾ ಇದೆ ಎಂಬ ಬಿಜೆಪಿಯವರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಇಂದು ಸಿಎಂ ಸಿದ್ದರಾಮಯ್ಯ ಹಾವೇರಿ ಜಿಲ್ಲೆಗೆ ಹೋಗಿದ್ದಾರೆ, ಅವರೇ ಉತ್ತರ ಕೊಡ್ತಾರೆ, ನನಗೆ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ, ಬಿಜೆಪಿಯವರು ಯಾರ ಪರವಾಗಿ ಯಾವಾಗ ಬ್ಯಾಟಿಂಗ್ ಮಾಡ್ತಾರೆ ಗೊತ್ತಿಲ್ಲ, ಇದು ಸೂಕ್ಷ್ಮವಾದ ವಿಚಾರ, ಇದಕ್ಕೆ ಸಿಎಂ ಉತ್ತರ ಕೊಡ್ತಾರೆ ಅಂತ ಹೇಳಿದರು. ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಅಲ್ಲೇ ಹೋಗ್ತಾ ಇದ್ದಾರೆ, ಮುಖ್ಯಮಂತ್ರಿ ಸಾಹೇಬರು ಹೋಗ್ತಾ ಇದ್ದಾರೆ, ಅಲ್ಲಿ ಉತ್ತರ ಕೊಡ್ತಾರೆ. ಯಾಕಂದರೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಬಿಕಾಸ್ ಐ ಜಸ್ಟ್ ಡೋಂಟ್ ವಾಂಟ್ ಟು ಸ್ಪೀಕ್ ಆಫ್ ಹ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಸ್ ಗಾನ್ ಥ್ರೂ ಇಸ್ ವಾಟ್ ಇಸ್ ವಾಟ್ ನಾನೇನು ಪರಿಸೀವ್ ಮಾಡಿದ್ದೆ ಅದ್ರ ಪ್ರಕಾರ ಆಯ್ತಿಲ್ಲ, ನನಗೆ ಗೊತ್ತಿಲ್ಲ. ಸೊ ಅಲ್ಲಿ ಮುಖ್ಯಮಂತ್ರಿ ಹೋಗ್ತಿದ್ದಾರೆ, ಅದ್ರ ಬಗ್ಗೆ ಇವಾಗ ಉತ್ತರ ಕೊಡ್ತಾರೆ. ಈಗ ಬಿಜೆಪಿಯವರು ಯಾವಾಗ ಯಾರ ಪರವಾಗಿ ಬ್ಯಾಟಿಂಗ್ ಯಾರ ವಿರುದ್ಧ ಬ್ಯಾಟಿಂಗ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಿ. ಏಕಾಏಕಿ ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಬಂದ್ಬಿಟ್ಟು ಘಟನೆ ಒಂದಾಗಿತ್ತು. ಅವಾಗ ಅರಗ್ ಜ್ಞಾನೇಂದ್ರ ಅವರು ಇದ್ದಾಗ ಕಾಂಗ್ರೆಸ್ನವರೆಲ್ಲರೂ ಅವ್ರ ವಿರುದ್ಧ ಹರಿಹಾಯ್ದಿದ್ರು. ಈಗ ಅದೇ ರೀತಿ ಘಟನೆ ಈಗ ಆಗಿದೆ, ಅದಕ್ಕೆ ಅವರು ಹರಿಹಾಯ್ತಿದ್ರು. ಘಟನೆಗಳು ಯಾವ ಟೈಮಿಗೆ ಏನಾಗುತ್ತೆ ನನಗೆ ಅವೇರ್ನೆಸ್ ಇಲ್ಲ, ಅದ್ರ ಬಗ್ಗೆ ಆ ರೆಫರೆನ್ಸ್ ಈ ರೆಫರೆನ್ಸು ನನಗೆ ಸಂಪೂರ್ಣ ಮಾಹಿತಿನೂ ಇಲ್ಲ. ಇದ್ರ ಬಗ್ಗೆ ಅಲ್ಲೇ ಮುಖ್ಯಮಂತ್ರಿಯವರು ಹೋಗ್ತಾ ಇದ್ದಾರೆ, ಖಂಡಿತ ಉತ್ತರ ಕೊಡ್ತಲ್ಲಿರ್ತಕ್ಕಂಥ ಸಚಿವರು ಇದ್ದಾರೆ ಅದಕ್ಕೆ. ಯಾಕಂದ್ರೆ ದೇ ವಿಲ್ ಹ್ಯಾವಿಂಗ್ ದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್, ದಿಸ್ ಇಸ್ ವೆರಿ ಸೆನ್ಸಿಟಿವ್, ಸುಮ್ಮನೆ ಅದ್ರ ಬಗ್ಗೆ ಮಾತನಾಡೋದು ಸರಿಯಾಗಲ್ಲ. ಈಗ ಇದೇ ವರ್ಷ ರೀ ಎಲೆಕ್ಷನ್ ಹತ್ರ ಬಂದಾವಲ್ಲ, ಮತ್ತೆ ಮಾಡ್ತಾರೆ ಏನು ಮಾಡೋದಿಲ್ಲ. ಈಗ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಅದು ಸರಿನೂ ಅನ್ಸಲ್ಲ. ಎಷ್ಟಂತ ಮಾತಾಡ್ತೀರಿ ಅಷ್ಟನ್ನೇ ಕೇಳ್ತೀರಿ. ಈಗ ಚುನಾವಣೆ ಆದ್ಮೇಲೆ ನೋಡೋಣ ಎಷ್ಟು ದೇವಾಲಯಗಳು ಎಷ್ಟಿದಾವೆ. ಈಗ ಅದೇ ಹೇಳ್ತಿರೋದಲ್ಲ, ಈಗ ನಮ್ಮನ್ನು ಯಾವ ರೀತಿ ಪ್ರತಿಬಂಧಿಸ್ತಾರೆ ಅಂದರೆ ನಾವೇನು ಒಂಥರ ಎಲ್ಲ ಟೆಂಪಲ್ ವಿರೋಧಿಗಳಿದ್ದೀವಿ, ಹಿಂದೂ ವಿರೋಧಿ ಅಂತ ಪ್ರತಿಬಂಧಿಸ್. ಈಗ ಈ ಶಕ್ತಿಪೀಠಗಳು ಎಷ್ಟಿದಾವೆ ದೇಶದಲ್ಲಿ, ಎಷ್ಟು ಶಕ್ತಿಪೀಠಗಳು ಇದಾವೆ ದೇಶದಲ್ಲಿ? ಇಷ್ಟು ವರ್ಷದಿಂದ ಶಕ್ತಿಪೀಠಗಳು ಮತ್ತೆ ಯಾರು ಕಾಪಾಡ್ಕೊಂಬಂದಾರೆ? ಮತ್ತು ನಮ್ಮ ಇತಿಹಾಸ ಪ್ರಕಾರ 32 ಕೋಟಿ ದೇವತೆ ದೇವಗಳಿದ್ದಾರೆ, ಮತ್ತು ಅವ್ರಲ್ಲಿ ಯಾರು ಕಾಪಾಡಿರೋದು? ಇವ್ರು ಕಾಪಾಡಿರ್ದಾ? ಇತಿಹಾಸ ಪ್ರಕಾರ 32 ಕೋಟಿ ದೇವತೆಗಳು ಅಂತ ಇದಾವೆ ಅಂತ ಹೇಳ್ತಾರಲ್ಲ, ಮತ್ತು ಯಾರು ಕಾಪಾಡಿರೋದು ಇವಲ್ಲ? ಮತ್ತೆ 1 ಸ್ಕ್ವೇರ್ ಮೀಟರ್ನಲ್ಲಿ ಅಥವಾ 1 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ 20-20 ಟೆಂಪಲ್ಗಳಿದೆ ಗೊತ್ತಿಗೂ, ಮತ್ತು ಇವಲ್ಲ ಯಾರ ಕಾಲದಿಂದ ಆಗಿರೋದು? ಇವ್ರ ಕಾಲದಿಂದ ಆಗಿರೋದ ಟೆಂಪಲ್ಗಳು? ಏನೋ ಸರ್ ಚುನಾವಣೆ ಬಂದಂತೆ ಮಜಾ ಮಾಡ್ತಾರೆ, ಮಾಡಲಿ. ನೀನು ಅಧಿಕಾರ ಬರಬೇಕಲ್ಲ, ಈಗ ಅಧಿಕಾರ ಹೆಂಗೆ ಬರಬೇಕೀಗ? 10 ವರ್ಷದ ಕೆಲಸ ಮಾತಾಡೋದು ಬೇಡ, ಡಿಮಾನಿಟೈಸೇಷನ್ ಬಗ್ಗೆ ಮಾತಾಡೋದು ಬೇಡ, 100 ಸ್ಮಾರ್ಟ್ ಸಿಟಿ ಆದವು, ಇವತ್ತು ಡಾಲರ್ ಎಲ್ಲಿಗಿದೆ, ಈ ದೇಶದ ಸಾಲ ಎಷ್ಟಿದೆ, 205 ಲಕ್ಷ ಕೋಟಿ ಸಾಲ ಇದೆ, ಇವೆಲ್ಲ ಇಂಥ ಚರ್ಚೆನೇ ಆಗೋದಿಲ್ಲ. ಆಮೇಲೆ ನೀವು ಇಂಥ ಚರ್ಚೆ ಮಾಡೋದಲ್ಲ, ಅವ್ರಿಗೆ ಕೇಳೋದಲ್ಲ, ನಮಗೆ ಬರೀ ಯಾರೇ ಬರೋದು ರಾಮ ಮಂದಿರ ಬಗ್ಗೆನೇ ಕೇಳ್ತೀರಿ, ನಾವು ಏನು ಮಾಡೋಣ ಹೇಳಿದ್ರು. ಅಲ್ಲ, ಸಿದ್ದರಾಮಯ್ಯ ಅವರು ಯೂ ಟರ್ನ್ ಹಾಕೊಡೋದು ಅಂತ. ಏನು ಯೂ ಟರ್ನ್ ನೋಡಿದ್ರು? 22 ಹೋಗ್ತೀನಿ. ಅಲ್ರಿ, ಅಭಿಪ್ರಾಯಗಳನ್ನ ಹೆಂಗ್ ಬೇಕಾದಂಗೆ ಹೇಳ್ಬೋದು. ಯೂ ಟರ್ನ್ ನೋಡಿದ್ದೀನಿ ನಾನು, ಹೋಗಕ್ಕೈತೆ ಮನ್ಸು ಹೋಗ್ತೀನಿ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೋದು. ಯೂ ಟರ್ನ್ ನೋಡಿದ್ದೀನಿ ಹೇಳ್ಬಾರ್ದಂತ ರೂಲ್ಸ್ ಹಂಗ ಬಿಜೆಪಿ 100 ಸಲ 100 ಹೇಳಿಕೆ ಕೊಟ್ಟಾರ, ಅದ್ರ ಬಗ್ಗೆ ಕೇಳೋದಲ್ಲ. ನೀವೇನು ಬಿಜೆಪಿಯವ್ರಿಗೆ ಪ್ರಶ್ನೆನೇ ಕೇಳೋದಲ್ಲ, ಯಾಕೆ ಈ ವರ್ಷದಲ್ಲಿ ಯಾಕೆ ರಾಮ ಮಂದಿರ ಅಂತ ಒಂದು ಕೇಳಿದಾರೆ? ನಾನು ಕೇಳಿಲ್ಲ, ನೀವು ಕೇಳಬೇಕಲ್ಲ ಸರ್. ನೀವು ಅಲ್ಲ ಕೇಳಿ, ನೀವು ರಾಮ ಮಂದಿರ ಇಷ್ಟು ಪ್ರಚಾರ ಯಾಕೆ ಕೊಡ್ತಿದ್ದೀರಿ? ನೀವು ಯಾಕಷ್ಟು ಪ್ರಚಾರ ಕೊಡ್ತೀರಿ? ನಮಗೂ ಪ್ರಶ್ನೆಗಳದಾವೆ ಕೇಳೋಕ್ಕೆ. ಅಷ್ಟೇ ಸಿಂಪಲ್, ಎಲೆಕ್ಷನ್ ಮುಗಿಯೋವರಿಗೆ ನೀವು ತೋರಿಸ್ತೀರಿ, ಎಲೆಕ್ಷನ್ ಅಂದ್ರೆ ಏನು ತೋರಿಸ್ತೀರಿ? ನಾವೇನು ಪ್ರಕಾರ ಹೋಗ್ತೀವಿ, ನೀವೇನು ತೋರಿಸ್ತೀರ ಅದರ ಪ್ರಕಾರನೇ ಚುನಾವಣೆ ನಮ್ದು. ಬಿಕಾಸ್ ಯು ಆರ್ ದ ಪೀಪಲ್ ಆರ್ ಸೆಟ್ಟಿಂಗ್ ದ ಟ್ರೆಂಡ್. ನೋ ನೋ ನೋ, ಐ ಆಮ್ ವೆರಿ ಸೀರಿಯಸ್, ಯು ಆರ್ ದ ಪೀಪಲ್ ಆರ್ ಸೆಟ್ಟಿಂಗ್ ದ ಟ್ರೆಂಡ್. ಯು ಸೆಟ್ ಅ ರೈಟ್ ಟ್ರೆಂಡ್, ವಿಲ್ ಹ್ಯಾವ್ ಎ ಡಿಬೇಟ್ ಆನ್ ಇಟ್. 10 ಪ್ರಮುಖಗಳ ಪ್ರಶ್ನೆಗಳು ಬಿಜೆಪಿಗೆ ಅಂತ ನೀವು ಹಾಕ್ರೆ ಡಿಬೇಟ್ ಮಾಡ್ರಣ, ಮತ್ತೆ ಅಜೆಂಡಾ ಸೆಟ್ ಆಗುತ್ತೆ, ಅಜೆಂಡಾ ಸೆಟ್ ಪ್ರಕಾರ ನೀವು ನಮ್ಮ ಪ್ರಶ್ನೆ ಕೇಳ್ತಾ ಹೋದ್ರೆ ಕಳೆದ 15 ದಿವಸದಿಂದ ಬರೀ ಇದೇ ಐತೆ, ಲಾಸ್ಟ್ ಒಂದು 15 ಡೇಸ್ ಇದೇ ಐತೆ. ಮತ್ತೆ ಈಗ ಶಂಕರಾಚಾರ್ಯರು ಬೈಕಾಟ್ ಮಾಡ್ತಾ ಇದಾರೆ, ಇದ್ರ ಬಗ್ಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಏನು ಬೇಕು? ಶಂಕರಾಚಾರ್ಯಕ್ಕಿಂತ ಮೀರೆಲ್ಲ ಇದಾರಾ ಇವರು? ಏನ್ರಿ, ಶಂಕರಾಚಾರ್ಯಕ್ಕಿಂತ ಮೀರೆಲ್ಲ ಇದಾರಾ? ಮತ್ತೆ ಇದ್ರ ಬಗ್ಗೆ ಚರ್ಚೆ ಬೇಡ. ಅವ್ರು ಏನು ಮಾಡಿದ್ರು? ಇಡೀ ದೇ ಗಾಡ್ ದೇರ್ ವೇ ಪವರ್ ಇದೆ, ದೇ ಆರ್ ಮಿಸ್ ಯೂಸಿಂಗ್ ದ ಪವರ್. ಸೊ ಮೈ ಹಂಬಲ್ ರಿಕ್ವೆಸ್ಟ್, ಯು ಆಲ್ ಇವರಿಗೆ ಈಗ ಪ್ರೋಗ್ರೆಸಿವ್ ಪ್ರಶ್ನೆ ಕೇಳ್ಬೇಕು ತಾನೆ. ಹಾಂ, ಬೇರೆ ಕಂಟ್ರಿಗಳು ಎಷ್ಟು PhD ಥೀಸಿಸ್ ಸಬ್ಮಿಟ್ ಮಾಡಿದ್ದಾರೆ? ಇವತ್ತು ಚೈನಾದು GDP ಏನಿತ್ತು 10 ವರ್ಷದಿಂದ, ಇವತ್ತು ಚೈನಾದ ಏನು GDP ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಡ?
ಚೈನಾ ಜಿ ಡಿ ಪಿ ಏನಿದೆ ಗುರುತು 2014 ಇಟ್ ವಾಸ್ ಅರೌಂಡ್ $10 trillion, ಟುಡೇ ಇಟ್ ಇಸ್ $20 trillion. ನಾವು 2-10 ವರ್ಷದಿಂದೆ ನಾವು $2.2 trillion ಇದ್ರಿ, ಇವಾಗ ಅರೌಂಡ್ $3.5 trillion ಇದ್ದೀವಿ. ಚೈನಾ $10 trillion ಮುಂದೆ ಹೋಗಿದೆ, ಇದ್ರ ಬಗ್ಗೆ ಚರ್ಚೆ ಬೇಡ. ಮತ್ತು ವಿಶ್ವಗುರು ನಾನು ಭಾಳ ಪವರ್ಫುಲ್ ಅಂತಿರಲ್ಲ, ಮತ್ತು ಯಾರ ಬಗ್ಗೆ ಕಾಂಪೀಟ್ ಮಾಡ್ತಾರೆ? ನೇಪಾಳ ಬಗ್ಗೆ ಕಾಂಪೀಟ್ ಮಾಡ್ತೀರಾ? ಯು ವಾಂಟ್ ಟು ಕಾಂಪೀಟ್ ಶ್ರೀಲಂಕಾ? ಯು ವಾಂಟ್ ಟು ಕಾಂಪೀಟ್ ವಿತ್ ಬಾಂಗ್ಲಾದೇಶ್? ಟುಡೇ ಬಾಂಗ್ಲಾದೇಶ್ ಇಸ್ ಹ್ಯಾವಿಂಗ್ ಎ ಬೆಟರ್ ಜಿ ಡಿ ಪಿ, ಅಫ್ಘಾನಿಸ್ತಾನ್ ಇಸ್ ಹ್ಯಾವಿಂಗ್ ಎ ಬೆಟರ್ ಡಾಲರ್ ಟು ರುಪಿ, ಅಫ್ಘಾನಿಸ್ತಾನ್ ರುಪಿ ಇಸ್ ಮಚ್ ಮೋರ್ ಸ್ಟ್ರಾಂಗರ್ ದನ್ ಇಂಡಿಯನ್ ರುಪಿ ಟುಡೇ. ಯು ವಾಂಟ್ ಟು ಡಿಬೇಟ್ ಆನ್ ದಿಸ್? ಸರಿ, ಶಿವಣಿದೇವಿ ಒಂದು ಮಾತು ಹೇಳ್ತಾರೆ, ಈಗ ತಾರತಮ್ಯ ಅನುದಾನ ತಾರತಮ್ಯ ಏನಾದರೂ ಆಗಿತ್ತಂದ್ರೆ ಸಾಬೀತ್ ಮಾಡಿದ್ರೆ ನಾವು 28 ಕ್ಷೇತ್ರದಲ್ಲಿ ಎಂ ಪಿ ಸ್ಥಾನ ಅಭ್ಯರ್ಥಿನ ಹಾಕಲ್ಲ. ಈಗ ನೋಡಿ ಸರ್, ಸಿ ಟಿ ರವಿ ಅವ್ರು ಏನು ಹೇಳಿದಾರೆ ನನಗೆ ಮಾಹಿತಿ ಇಲ್ಲ. ಈ ಅನುದಾನ ಇವೆಲ್ಲ ಅವರು ಸಿ ಟಿ ರವಿ ಅವ್ರು ಹೇಳ್ದಂಗೆ ಆಗ್ಬಿಡ್ತದ ಬಿ ಜೆ ಪಿಲಿ ಅಂದರೆ ನರೇಂದ್ರ ಮೋದಿ ಅವ್ರು ಹೇಳ್ದಂಗೆ ತಾರತಮ್ಯ ಆಗಿದೆ ಬಗ್ಗೆ ಚರ್ಚೆ ಮಾಡೋಣ. ಅದು ವೆರಿ ಗುಡ್, ಚರ್ಚೆ ಮಾಡಿ ಕೇಳ್ರಿ ಮುಖ್ಯಮಂತ್ರಿ. ಈಗ ಅಲ್ರಿ ಈಗ ಬಜೆಟ್ ಇದೆ ತಾನೇ, ಇಲ್ಲ 2014 ಮನಮೋಹನ್ ಸಿಂಗ್ ಎಷ್ಟು ಕೊಟ್ಟಿದ್ದಾರೆ, ಮೋದಿ ಅವ್ರು ಇಲ್ಲಿಂದ ಎಷ್ಟು ಕೊಟ್ಟಿದ್ದಾರೆ, ಶ್ವೇತ ಪತ್ರ ಓಡಿಸ್ತಾರೆ ಅಲ್ಲ ಅವರೇ ಓಡಿಸ್ಬೇಕಲ್ಲ ಕೇಂದ್ರದಲ್ಲಿದ್ದಾರೆ ತಾನೇ. ಈಗ ಕೇಂದ್ರ ಇಡೀ ದೇಶದ ಕೂಡ ಕೇಳ್ರಿ, ಈ ದೇಶದ 2014 ನಿಶುವರೆಗೆ 55 ಲಕ್ಷ ಕೋಟಿ ಸಾಲ ಇತ್ತು, ಈಗ 205 ಲಕ್ಷ ಕೋಟಿ ಸಾಲ ಇದೆ, ಅದ್ರ ಬಗ್ಗೆ ಶ್ವೇತ ಪತ್ರ ಕೂಡ ಕೇಳಿ ಮೊದಲು. ಆಮೇಲೆ ಕೇಂದ್ರ ಸರ್ಕಾರ ದುಡ್ಡು ಎಲ್ಲಿಂದ ಹೋಗುತ್ತೆ? ಕೇಂದ್ರ ಸರ್ಕಾರ ಸಪ್ರೇಟ್ ಬರ್ತದೆ ದುಡ್ಡು, ಎಲ್ಲ ರಾಜ್ಯ ಸರ್ಕಾರಗಳು ತೆರಿಗೆ ತೊಗೊಂಡು ಬರತಕ್ಕಂಥದ್ದು ನಮ್ಮ ದುಡ್ಡೇ ಅದು. ನಾವು ಕೇಳ್ತಕ್ಕಂಥದ್ದು ನಮ್ಮ ಹಕ್ಕಿದೆ. ಎನಿ ಮನಿ ವಿಚ್ ಇಸ್ ಗೋಯಿಂಗ್ ಟು ಫೆಡರಲ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಹೋಗೋ ದುಡ್ಡು ಯಾರ್ದು? ಯಾರು ದುಡ್ಡು ಹೋಗೋದ್ರಿ? ನಮ್ಮ ದುಡ್ಡೇ, ನಮ್ಮ ರಾಜ್ಯಗಳು ದುಡ್ಡೇ ಹೋಗೋದು. ಏನು ಅವ್ರೇನು ಸಪ್ರೇಟ್ ಏನೋ ಬೇರೆ ದಾನ ಕೊಟ್ಟಂಗೆ ಮಾಡ್ತಾರಲ್ಲ, ನೀವು ಕೇಳಲ್ಲ ಬರದೇನು ಕೊಟ್ಟಾರೆ? ಅವ್ರ ಆರೋಪ ಅಲ್ರಿ, ಅದೇ ಹೇಳ್ತಿರೋದು ಮೈ ಒಂದು ಸರ್ಕಾರ ಕರ್ನಾಟಕಕ್ಕೆ ಮೋದಿ ಅವ್ರ ಕಾಲದಲ್ಲಿ ಇಷ್ಟು ದುಡ್ಡು ಕೊಟ್ಟಿದೆ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಇಷ್ಟು ದುಡ್ಡು ಕೊಟ್ಟಿದೆ. ವೆರಿ ಗುಡ್ ರೀ, ವೆರಿ ಗುಡ್. ಸಿ ಟಿ ರವಿ ಅವ್ರ ಕೇಳಿ ಬಜೆಟ್ ಸೈಜ್ ಎಷ್ಟಾಗಿದೆ ಕೇಳಿ, ಆಟ್ 25 lakh crores ವಾಟ್ ಇಸ್ ದ ಮನಿ ವಿ ಆರ್ ಗೆಟಿಂಗ್, ಅಟ್ 45 lakh crores ವಾಟ್ ಇಸ್ ದ ಮನಿ ವಿ ಆರ್ ಗೆಟಿಂಗ್ ಅಲ್ವಾ? ಇವತ್ತು ಬಜೆಟ್ ಸೈಜ್ ಮೇಲೆ ಡಿಪೆಂಡ್ ತಾನೇ ಇರೋದು. ಪ್ರೊಪೋರ್ಷನೇಟ್ ಆಫ್ ಮತ್ತೆ ಪ್ರೊಪೋರ್ಷನೇಟ್ ಕೇಳ್ಬೇಕಲ್ಲ, ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಮನಿ ವಿ ಆರ್ ಗೆಟಿಂಗ್ ಇನ್ 2014 ಕಂಪೇರ್ ಟು ವಾಟ್ ಇಸ್ ಇನ್ 2024 ವಿ ಹ್ಯಾವ್ ಟು ಆಸ್ಕ್ ಅಲ್ವಾ? ಅದು ಅವ್ರಿಗೆ ಗೊತ್ತಿಲ್ಲ, ಕೇಳಿ ನೋಡಿ ಅವರಿಗೆ. ವಾಟ್ ಇಸ್ ದ ಬಜೆಟ್ ಸೈಜ್ ಟುಡೇ ಫ್ರಮ್ 2014 to 2024? ಆ ಬಜೆಟ್ ಸೈಜ್ ಮೇಲೆ ತಾನೇ ದುಡ್ಡು ಬರಬೇಕು. ರೆವಿನ್ಯೂ ಎಲ್ಲ ಸರ್ಕಾರದಿಂದ ಇನ್ಕ್ರೀಸ್ ಆಗಿದೆ, ಎವ್ರಿ ಇಯರ್ ದ ರೆವಿನ್ಯೂ ಇನ್ಕ್ರೀಸಸ್ ಇನ್ ಎವ್ರಿ ಗೌರ್ಮೆಂಟ್, ವೆರಿ ಕಾಮನ್, ಇಟ್ ಇಸ್ ವೆರಿ ಅಂಡರ್ಸ್ಟುಡ್. ಇಟ್ ಇಸ್ ನಾಟ್ ದ ನಂಬರ್, ಇಟ್ ಇಸ್ ದ ಪರ್ಸೆಂಟೇಜ್ ಆಫ್ ದ ಮನಿ ವಿಚ್ ವಿ ಆರ್ ಸಪೋಸ್ ಟು ಗೆಟ್. ಪ್ಲೀಸ್ ಟ್ರೈ ಟು ಹ್ಯಾವ್ ಅ ರೀಲುಕ್ ಮಾಡಕ್ಕೆ ಹೇಳಿ ಬರ್ರಿ ಸಿ ಟಿ ರವಿ ಅವರಿಗೆ. ಲೆಟ್ ಅಸ್ ಹ್ಯಾವ್ ಎ ರೀಲುಕ್ ಅಂಡ್ ಹ್ಯಾವ್ ಅ ಡಿಬೇಟ್. ಇಫ್ ವಿ ಆರ್ ಅಟ್ ರಾಂಗ್ ವಿ ಸೇ ವಿ ಆರ್ ರಾಂಗ್, ಇಫ್ ದೇ ಆರ್ ಅಟ್ ರಾಂಗ್. ನೀವೇ ಚೆಕ್ ಮಾಡಿ ನೋಡಿ ಅಲ್ಲ, ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಮನಿ ವಿ ಹ್ಯಾವ್ ಗಾಟ್ ಲಾಸ್ಟ್ 10 ಇಯರ್ಸ್? ಥ್ಯಾಂಕ್ ಯು, ನಮಸ್ಕಾರ.